ಲೋಕಸಭೆಯಲ್ಲಿ ರೋಹಿಣಿ ಸಿಂಧೂರಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಶಾಸಕ ಸಾರಾ ಮಹೇಶ್. ನನಗೆ ಅವರ ಹೆಸರು ಹೇಳೋದಕ್ಕೂ ಬೇಸರ ಆಗುತ್ತೆ. ಅವರದೇ ಪಕ್ಷದ ಶಾಸಕರು ಹೆಸರು ಹೇಳಿ ಸಾರದಿದ್ದಕ್ಕೆ ಇಲ್ಲ ಇಲ್ಲ ಅವರ ಹೆಸರು ಹೇಳಲ್ಲ ಅಂತಾಗ ಒಂದು ಪತ್ರಿಕೆ ಮೇಲೆ ಸಂಪಾದಕನ ಮೇಲೆ ಹಾಕಿಸಿದ್ದಂದಿನಿ. ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡಿದರು. ಮಹೇಶ್ ಅವರು ಮಾತಾಡಲಿ ಸರ್, ಪ್ರತಿಯೊಬ್ಬ ಶಾಸಕರ ಮೇಲೆ ಆಗಿದವ ಒಂದು ಪ್ರಕರಣ ಗಮನಕ್ಕೆ ಬಂದದ, ಅದಕ್ಕೆ ಮಹೇಶ್ ಅವರು ಮಾತಾಡಲಿ. ಓಕೆ, ಈ ಸರ್ಕಾರ ಏನು ಹೇಳುತ್ತೆ ಅಂತ ಕೇಳೋಣ. ಲಾ ಮಿನಿಸ್ಟರ್ ಅವರು ಮಾಧುಸ್ವಾಮಿ ಅವರು, ಮಾಧುಸ್ವಾಮಿ ಅವರು ಸರ್, ಮಹೇಶ್ ಅಧ್ಯಕ್ಷ ಬ್ರೀಫ್ ಆಗಿ ಮುಗಿಸ್ಬಿಡಿ. ಓಕೆ ಆಮೇಲೆ ಸರ್ ನೋಡಿ. ಆಯ್ತು, ಒಂದು ನಿಮಿಷ. ತುಕಾರಾಮ್ ಆಯ್ತು, ಮಹೇಶ್ ಬ್ರೀಫ್ ಆಗಿ ಮುಗಿಸಿ. ಅಧ್ಯಕ್ಷ ಒಂದು ನಿಮಿಷ, ಅಧ್ಯಕ್ಷ ದಯವಿಟ್ಟು, ನಾನೇನು ಹೇಳ್ತಾ ಇಲ್ಲ. ನಾವು ವಾಲ್ಮೀಕಿ ಜಯಂತಿ ಮಾಡೋದಕ್ಕೆ ಅಧ್ಯಕ್ಷ ಜಯಂತಿಗಳನ್ನ ನೋಡಿ ಅಧ್ಯಕ್ಷ, ನಾನು ಹೇಳ್ತಾ ಇಲ್ಲ. ವಾಲ್ಮೀಕಿ ಜಯಂತಿಯ ನಾವು ಮಾಡಿದ್ರೆ ಜಿ ಸಿ ಉಸ್ತುವಾರಿ ಸಚಿವರು ಅಲ್ಲಿ ಬರ್ತಾರೆ, ಎಮ್ ಎನ್ ಎಗಳೆಲ್ಲ ನಾವಿರ್ತೀವಿ. ಇವರು ರೆಸಾರ್ಟ್ ಹೋಯ್ತಾರೆ, ರೆಸಾರ್ಟು. ಇದು ಜಿಲ್ಲಾಡಳಿತ ಮಾಡೋ ಕೆಲಸನಾ? ಆಯಿತು, ನಾನು ಅದನ್ನೇನು ಚರ್ಚೆ ಮಾಡೋಕೆ ಹೋಗಲಿಲ್ಲ. ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಇದು ಇದಾಕಿದ್ರು ಪುಷ್ಪಾರ್ಚನೆ. ಮುಖ್ಯಮಂತ್ರಿಗಳ ಮಹಾರಾಜರಿರ್ಬೇಕು, ಉಸ್ತುವಾರಿ ಸಚಿವರು ಇರಬೇಕು, ಡಿ ಸಿ ಪೊಲೀಸ್ ಕಮಿಷನರ್ ಹಿಂದೆ ಇರಬೇಕು. ಮಹಾರಾಜರಿಗಿಂತ ಮುಂಚೆನೆ ಪುಷ್ಪಾರ್ಚನೆ ಮಾಡಿಬಿಟ್ರು. ಆಯ್ತಾ ಅಧ್ಯಕ್ಷ? ಈ ನಿಮ್ಮ ಹತ್ರ ಬಹಳ ಸಂಗ್ರಹ ಇದ್ದಂಗಿದೆ ನೋಡಿ. ಇಲ್ಲಿ ಇಲ್ಲಿ ಒಂದ್ ನಿಮಿಷ ಅಧ್ಯಕ್ಷ, ಇಲ್ಲಿ ನೋಡಿ ಅಧ್ಯಕ್ಷ, ನಾನು ಈ ಎಲ್ಲ ಟ್ರಾನ್ಸ್ಫರ್ ಆಗ ಆಯ್ತು, ಇನ್ನೇನು ಮತ್ತೆ ಯಾಕೆ ಏನು ಈಗ ಆಯ್ತಲ್ಲ, ಶಿವಲಿಂಗೇಗೌಡರು ಟ್ರಾನ್ಸ್ಫರ್ ಆಗಿ ಎಲ್ಲ ಆಯ್ತು, ಮತ್ತಿನ್ನೇನು? ಮುಖ್ಯಮಂತ್ರಿಗಳ ಮನೆ ಸ್ವಿಮ್ಮಿಂಗ್ ಪೂಲ್ ಅದ, ಗವರ್ನರ್ ಮನೆ ಸ್ವಿಮ್ಮಿಂಗ್ ಪೂಲ್ ಅದ, ಬೇಡ ನಿಮ್ಮ ಮನೆ ಅದ. ಇಲ್ಲಿ ನೋಡಿ 40 ಲಕ್ಷ ರೂಪಾಯಿ ಸ್ವಿಮ್ಮಿಂಗ್ ಪೂಲ್, ಎಲೆಕ್ಟ್ರಿಕಲ್ ಬಿಲ್ ಎಷ್ಟು ಗೊತ್ತಾ? 75,000. ಒಂದು ಆಶ್ರಯ ಮನೆಗೆ ನಾವು ಕೊಡೋದು, ಪೂರ್ವಕವಾಗಿ ದಯಮಾಡಿ ಮಾತಾಡಿ. ಬೇರೆ ಎಲ್ಲ ಯಾಕೆ ಸಭೆನಲ್ಲಿ ಚರ್ಚೆ ಮಾಡೋಣ ಮಹೇಶ್ ಪ್ಲೀಸ್. ನೋಡಿ ಅಧ್ಯಕ್ಷ, ಅಧ್ಯಕ್ಷ ಆಯ್ತು, ನಮ್ ಲಾ ಮಿನಿಸ್ಟರ್ ಹೇಳಿದಾರೆ. ಅಧ್ಯಕ್ಷ, ಮೈಸೂರು ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿ 1,000 ಜನ ಸತ್ತರು, 238 ಅಂತ ಲೆಕ್ಕ ಕೊಟ್ಬಿಟ್ರು. ಅಧ್ಯಕ್ಷ, ನಾನು ಎಲ್ಲ ಸ್ಮಶಾನಗಳಿಗೂ ಹೋದೆ. ಯಾವ್ಯಾವ ಸ್ಮಶಾನದಲ್ಲಿ ನೋಡಿ, 1998 ಜನ ಡಾಕ್ಟರ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ಎಲ್ಲ ಕೊಟ್ಟಿರುವಂಥ 1,000 ಕಾಪಿನೂ ತಗೊಬಂದೆ. ಹಾಸ್ಪಿಟ್ಲಲ್ಲಿ ಕೋವಿಡ್ ಅಂತ ಕೊಟ್ಟವ್ರೆ ಪಾಪ. ಹಿಂದಿದ್ದಂಥ ಮುಖ್ಯಮಂತ್ರಿಗಳು ಎಲ್ಲರಿಗೂ 1,00,000 ಅನೌನ್ಸ್ ಮಾಡಿದ್ರು. ಇವತ್ತು ಹಳೇದು ಕ್ರಿಶ್ಚಿಯನ್ ಲೆಕ್ಕ ಇತ್ತಲ್ಲ, ಈಗ ಅದನ್ನ ಸೇರಿಸ್ತಾವ್ರೆ ಉಸ್ತುವಾರಿ ಮಂತ್ರಿನೇ, ಈಗ ಬಂದಿರೋ ಡಿ ಸಿನ. ಅಲ್ಲ, ಇದು ಪ್ರಿವಿಲೇಜ್ ಒಳಗೆಲ್ಲ ಎಲ್ಲ ಬರುತ್ತೆ? ಯಾಕೆ ಹೇಳ್ತೀನಿ ಯಾಕೆ. ಆಗ ಇವ್ರೇನು ಹೇಳಿದ್ರು, ಇಲ್ಲಿ ಇಡೀ ದೇಶಕ್ಕೇನೆ ಪಾಸಿಟಿವಿಟಿ ಆಯ್ತು ಹೈಯೆಸ್ಟ್ ಮೈಸೂರು. ಪಾಸಿಟಿವಿಟಿ ಜಾಸ್ತಿ ಇದ್ದರೂ ಸಾವಿನ ಇಳಿಮುಖ ರೋಹಿಣಿ ಸಿಂಧೂರಿ. ನಾನು ಹೆಸರಲ್ಲಿಲ್ಲ, ಇಲ್ಲಿರೋದು ಓದಿದ್ದೀರಿ ಅಧ್ಯಕ್ಷ. ಹೆಂಗೆ ಇಳಿಮುಖ, ಹೆಂಗೆ ಇಳಿಮುಖ ಲೆಕ್ಕನೇ ಕೊಡಲಿಲ್ಲ ಸರ್. ನಾನು ಇವ್ರಿಗೆ ಹೇಳಿದೆ, ಹಿಂದಿದ್ದಂಥ ಸಿ ಎಂ ಸಾಹೇಬ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳಿದೆ. ಇದೆಲ್ಲ ಗೊತ್ತಾಯ್ತು, ಗೊತ್ತ ಮೇಲೆ ವರದಿ ತರಿಸ್ಕೊಂಡ್ರು. ಮಹೇಶ್ ಇಲ್ಲಿ ಇಲ್ಲಿ ರಮೇಶ್ ಕುಮಾರ್ ಅವರು, ಅವ್ರು ಏನು ಹೇಳೋದಕ್ಕೂ ತಾವು ಇಚ್ಛೆ ಪಟ್ಟಿದ್ರಿ, ನಮ್ದೇನು ಆಕ್ಷೇಪಣೆ ಇಲ್ಲ. ನಾನು ಸ್ವತ್ತ ನೀವು ನಾನು ಇಚ್ಛೆ ಪಟ್ಟಿದ್ದೀನಿ ಅಂತ ನನ್ನನ್ನು ಸಾಕ್ಷಿ ಮಾಡಿಬಿಟ್ರಲ್ಲ. ಅಲ್ಲ, ಇವರ ಲವಿಂಗ್ ಇಟ್ಟಲ್ಲ. ನಾನು ಆರೋಗ್ಯ ಸರಿ ಇಲ್ಲದ ಕಾರಣ ಸ್ವಲ್ಪ ಬೇಗ ಬರೋಕ್ಕಾಗಲಿಲ್ಲ. ಯಾರು ಹೌಸಲ್ಲಿ ಇದ್ದು ತಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಆಗೋದಿಲ್ವೋ ಅವ್ರ ಮೇಲೆ ನಾವು ನಮಗೆ ಇಮ್ಯುನಿಟಿ ಇರುತ್ತೆ. ನಾನು ಹೆಸರು ಹೇಳಿಲ್ವಲ್ಲ ಕೇಳಿ ದಯಮಾಡಿ. ನನ್ನ ಗೆಳೆಯ ಮಹೇಶ್ ಅವರು ಏನು ಹೇಳೋದಕ್ಕೂ ನನ್ನ ಅಬ್ಜೆಕ್ಷನ್ ಇಲ್ಲ. ನಾನು ಇನ್ಯಾರ್ದೋ ಪರ ನಿಲ್ತಾ ಇಲ್ಲ. ತಕ್ಕಡಿ ಇದೆ ನೋಡಿ, ತಕ್ಕಡಿ ಕೆಳಗೆ ನೀವು ಕೂತಿದ್ದೀರಿ, ನಿಮ್ಮ ಜವಾಬ್ದಾರಿ. ಮಾಧುಸ್ವಾಮಿಯವರು ಸೂಕ್ಷ್ಮವಾಗಿ ಎದ್ದು ಕೂತ್ಬಿಟ್ರು. ಪ್ರಿವಿಲೇಜ್ನಲ್ಲಿ
ಈ ಸದನಕ್ಕೆ ಸಂವಿಧಾನಾತ್ಮಕವಾಗಿ ಚುನಾಯಿತರಾದವರು ತಮ್ಮ ಕರ್ತವ್ಯವನ್ನು ಯಾವ ದಾಕ್ಷಿಣ್ಯ ನಿರ್ಬಂಧ ಇಲ್ಲದೆ ನಿರ್ಭಯದಿಂದ ನಿರ್ವಹಿಸೋದಕ್ಕೆ ಅಡ್ಡಿ ಆತಂಕಗಳು ಬಂದಿದ್ದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಬೇಕೇ ಹೊರತು ಉಳಿದದ್ದನ್ನು ಹೇಳಿದ್ರೆ ಅದು ಸತ್ಸಂಪ್ರದಾಯವಾಗುವುದಿಲ್ಲ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ, ಅಲ್ಟಿಮೇಟ್ಲಿ ತಾವು ಕೊಟ್ಟ ಆದೇಶಕ್ಕೆ ನಾವೆಲ್ಲ ತಲೆ ಬಾಗ್ತೇವೆ. ಅದಕ್ಕೆ ಆ ಪೀಠ ಸರ್ ಒಂದು ನಿಮಿಷ ವಿವೇಚನೆ. ನಾನು ಐ ವಿಲ್ ಕಮ್ ಮಹೇಶ್ ಪ್ರಿವಿಲೇಜ್ ಸರ್ ಒಂದೇ ನಿಮಿಷ ಪ್ಲೀಸ್ ಕೇಳಿ ಪ್ರಿವಿಲೇಜ್ ನಾನು ನೆನ್ನೆನು ಇಲ್ಲ ನಾನು ಹೇಳೋದು ಒಂಚೂರು ಇಲ್ಲ ಇಲ್ಲ ಅದಲ್ಲ ಬೇಡ ಮಹೇಶ್ ಕೇಳಿ ಒಂದ್ ನಿಮಿಷ ಲಾ ಮಿನಿಸ್ಟರ್ ಹೇಳುವಾಗ ಒಂದ್ ನಿಮಿಷ ಕೇಳಿ. ಪ್ರಿವಿಲೇಜ್ಗಳನ್ನ ಇಷ್ಟು ಉದ್ದವಾಗಿ ಅಲ್ಲ ಒಂದ್ ನಿಮಿಷ ಹೇಳೋಣ. ಪಾರ್ಲಿಮೆಂಟ್ರಿ ಅಫೇರ್ಸ್ ಬುದ್ಧ ಅಂತಲ್ಲ ನೀವು ಪೀಡೆ ಬಿಡಿಲ್ಲ ಅಷ್ಟೇ ಕೂತ್ಕೊಳ್ಳಿ ಒಂಚೂರು. ನೀವು ಮಾಧುಸ್ವಾಮಿ ಅವರು ಪ್ರಿವಿಲೇಜ್ ಮೋಷನ್ ಸರ್ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಡೈರೆಕ್ಟ್ ಆಗಿರಬೇಕು. ವೇರ್ ಯುವರ್ ಪ್ರಿವಿಲೇಜ್ ಇಸ್ ಬೆಚ್ ಅಂತ ನಾವು ಹೇಳಂಗಿರ್ಬೇಕು. ನಾನು ಮೊನ್ನೆನೂ ಹೇಳಿದ್ದೀನಿ ಸರ್ ಅಧ್ಯಕ್ಷ, ನಾನು ಐ ವಿಲ್ ಕಮ್ ಟು ಪಾಯಿಂಟ್. ಪ್ರಿವಿಲೇಜಸ್ ಆರ್ ದಿ ಸೇಫ್ ಗಾರ್ಡ್ಸ್ ಫಾರ್ ದಿ ರೆಪ್ರೆಸೆಂಟೇಟಿವ್ಸ್ ಇನ್ ದೇರ್ ಕೆಪಾಸಿಟಿ ಇನ್ ಲೆಜಿಸ್ಲೇಟಿವ್ ಬಿಸ್ನೆಸ್. ನಾನು ಇಫ್ ಐ ಆಮ್ ರೈಟ್, ನಾನು ಶಾಸಕನ ಬದ್ಧನಾಗಿ ಶಾಸಕನಾಗಿ ಮಾಡಬೇಕಾದ ಕಾರ್ಯನ ಅಡಚಣೆ ಮಾಡಿದ್ರೆ ಇಟ್ ಅಮೌಂಟ್ಸ್ ಟು ಪ್ರಿವಿಲೇಜ್. ತಪ್ಪು ತಿಳ್ಕೊಬೇಡಿ, ಮುಂದೆ ಪೂರ ಮಾತು ಹೇಳಿ. ದೇರ್ ಆರ್ ಅದರ್ ಥಿಂಗ್ಸ್. ಪಾರ್ಲಿಮೆಂಟು ಇದಕ್ಕೆ ಬೇಕಾದಷ್ಟು ರೂಲಿಂಗ್ ಕೊಟ್ಬಿಟ್ಟಿದೆ ಸರ್, ಪ್ರಿವಿಲೇಜಾ ಅಲ್ವಾ ಅನ್ನೋದನ್ನು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನಾನು ಈ ಕ್ಯಾನ್ ಗೋ 249 229 ಇಂದ 235 ವರೆಗೂ ಪ್ರಿವಿಲೇಜ್ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನ ಕೌಲ್ ಅಂಡ್ ಶಕ್ತರಲ್ಲಾಗಿದೆ.